ಎಲ್ಲರಿಗೂ ನಮಸ್ಕಾರ ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಧುಮೇಹ ಅಂದ್ರೆ ಏನು ಇದು ಯಾಕೆ ಇವತ್ತು ಇಷ್ಟೊಂದು ಹೆಚ್ಚಾಗಿ ಎಲ್ಲರನ್ನ ಕಾಡ್ತಾ ಇದೆ ಇದರ ಬಗ್ಗೆ ಸಮಗ್ರ ಮಾಹಿತಿ ಇಲ್ಲಿದೆ ನೋಡ್ಕೊಂಡು ಬನ್ನಿ ಮಧುಮೇಹ ನಿಮ್ಮ ರಕ್ತದಲ್ಲಿ ಗ್ಲೂಕೋಸ್ ಅಥವಾ ಸಕ್ಕರೆ ಮಟ್ಟ ತುಂಬಾ ಅಧಿಕವಾಗಿರುವ ಒಂದು ಕಾಯಿಲೆ ವ್ಯಕ್ತಿಯ ಶರೀರ ಸಾಕಷ್ಟು ಇನ್ಸುಲಿನ್ ಹಾರ್ಮೋನ್ ಉತ್ಪಾದಿಸದಿದ್ದರೆ ಅಥವಾ ದೇಹವು ಇನ್ಸುಲಿನ್ ಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡದಿದ್ದಲ್ಲಿ ಮಧುಮೇಹ ಉಂಟಾಗುತ್ತದೆ ಮಧುಮೇಹದಲ್ಲಿ ಎರಡು ಸಾಮಾನ್ಯ ವಿಧಗಳಿವೆ ಮಧುಮೇಹ ಒಂದನೆಯ ವಿಧದಲ್ಲಿ ಮೇದೋಜೀರಕ ಗ್ರಂಥಿಯು ಇನ್ಸುಲಿನ್ ಉತ್ಪಾದಿಸುವಲ್ಲಿ ವಿಫಲವಾಗುತ್ತದೆ ಮಧುಮೇಹ ಎರಡನೆಯ ವಿಧದಲ್ಲಿ ದೇಹವು ಇನ್ಸುಲಿನ್ ಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡುವುದಿಲ್ಲ ತದನಂತರ ಮೇದೋಜೀರಕ ಗ್ರಂಥಿಗೆ ದೇಹಕ್ಕೆ ಅವಶ್ಯವಾದ ಅಧಿಕ ಪ್ರಮಾಣದ ಇನ್ಸುಲಿನ್ ಉತ್ಪಾದಿಸಲು ಸಾಧ್ಯವಾಗದಿದ್ದಾಗ ರಕ್ತದಲ್ಲಿ ಸಕ್ಕರೆಯು ಅಧಿಕವಾಗುತ್ತದೆ ಮಧುಮೇಹಿಗಳ ಪೈಕಿ ಹೆಚ್ಚಿನವರಿಗೆ ಎರಡನೆಯ ವಿಧದ ಮಧುಮೇಹವಿರುತ್ತದೆ ರೋಗ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಆರಂಭಿಕ ಹಂತಗಳಲ್ಲಿ ಯಾವುದೇ ರೋಗ ಲಕ್ಷಣಗಳು ಇರದೇ ಇರಬಹುದು ಆದರಿಂದ ನಮಗೆ ಮಧುಮೇಹ ಇದೆ ಎಂದು ತಿಳಿಯದೇ ಇರಬಹುದು ನಿಮಗೆ ಅರಿವಿಲ್ಲದೆ ಯಾವುದೇ ರೋಗ ಲಕ್ಷಣಗಳಿಲ್ಲದೆ ಕಣ್ಣು ಮೂತ್ರಪಿಂಡಗಳು ಹೃದಯ ರಕ್ತನಾಳಗಳಿಗೆ ಹಾನಿ ಉಂಟಾಗಬಹುದು ಮಧುಮೇಹದ ಕೆಲ ಲಕ್ಷಣಗಳು ಇತರನಾಗಿವೆ ಅತಿಯಾದ ಹಸಿವು ಅತಿ ಬಾಯಾರಿಕೆ ಪದೇ ಪದೇ ಮೂತ್ರ ವಿಸರ್ಜನೆ ತೂಕ ನಷ್ಟ ದೃಷ್ಟಿ ಮಸುಕಾಗುವಿಕೆ ಯಾವಾಗಲೂ ಸುಸ್ತಾಗಿರುವ ಅನುಭವ ಗಾಯಗಳು ಗುಣವಾಗದೇ ಇರುವುದು ಇತ್ಯಾದಿ ಲಕ್ಷಣಗಳನ್ನು ನೋಡಬಹುದು ನಿಮ್ಮ ರಕ್ತದಲ್ಲಿ ಸಕ್ಕರೆಯ ಮಟ್ಟವು ಸಾಮಾನ್ಯಕ್ಕಿಂತ ಹೆಚ್ಚಾದರೆ ಮಧುಮೇಹ ಎಂದು ನಿರ್ಣಯಿಸುವ ಮಟ್ಟಕ್ಕಿಂತ ಕಡಿಮೆ ಇದ್ದಾಗ ನಿಮಗೆ ಪ್ರೀಡಯಾಬಿಟಿಸ್ ಇದೆ ಎಂದು ಹೇಳಬಹುದು ಪ್ರೀಡಯಾಬಿಟಿಸ್ ಉಳ್ಳವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಇದು ಎರಡನೆಯ ವಿಧದ ಮಧುಮೇಹ ಉಂಟಾಗುವ ಸಾಧ್ಯತೆಯನ್ನು ಮಹತ್ತರವಾಗಿ ಹೆಚ್ಚಿಸುತ್ತದೆ ಆಹಾರವೇ ಔಷಧಿ ಕಾರ್ಯಕ್ರಮದಲ್ಲಿ ಮಧುಮೇಹ ಬಾರದಂತೆ ತಡೆಗಟ್ಟಲು ಯಾವ ಆಹಾರ ಪದಾರ್ಥಗಳನ್ನು ಬಳಸಬಹುದು ಅಂತ ನಾವು ನಿಮಗೆ ತಿಳಿಸಿಕೊಡ್ತೇವೆ ಸೊ ಡಾಕ್ಟರ್ ಈಗ ಡಯಾಬಿಟಿಸ್ ಗೆ ಸಂಬಂಧಪಟ್ಟ ಹಾಗೆ ಯಾವ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀರಾ ಮಧುಮೇಹ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಮೇಹ ಮಿತ್ರ ಅಂತ ಒಂದು ರೆಸಿಪಿ ತಿಳಿಸ್ಕೊಡ್ತೀನಿ ಪ್ರಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಮಿತ್ರ ಅಂದ್ರೆ ಈ ಸಕ್ಕರೆ ಕಾಯಿಲೆನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಲಿ ಆಗಿರುವಂತ ಒಂದು ರೆಸಿಪಿನ ತಿಳಿಸ್ಕೊಡ್ತೀನಿ ಓಕೆ ಡಾಕ್ಟರ್ ಸೊ ವೀಕ್ಷಕರೇ ನಿಮ್ಮಲ್ಲಿ ಯಾರಿಗಾದ್ರೂ ಸಕ್ಕರೆ ಕಾಯಿಲೆ ಇದ್ರೆ ನಿಮಗೆ ಲೈಫ್ ಲಾಂಗ್ ಒಬ್ಬ ಸ್ನೇಹಿತನಾಗಿ ಕಾಯುವಂತ ಒಂದು ರೆಸಿಪಿಯನ್ನ ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದೀವಿ ಯಾವ್ದ ರೆಸಿಪಿ ಅಂತ ಡಾಕ್ಟರ್ ಹೇಳಿದರೆ ಪ್ರಮೇಹ ಮಿತ್ರ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಂಡು ಬನ್ನಿ ಪ್ರಮೇಹ ಮಿತ್ರ ಬೇಕಾಗುವ ಪದಾರ್ಥಗಳು ಬೇಯಿಸಿದ ಗೋಧಿ ರವೆ ಸಾಸಿವೆ ಕೊತ್ತಂಬರಿ ಸೊಪ್ಪು ಮಜ್ಜಿಗೆ ಸೈಂಧವ ಲವಣ ಮತ್ತು ಜೀರಿಗೆ ಸೋ ಡಾಕ್ಟರ್ ಇದನ್ನ ಮಾಡೋದಿಕ್ಕೆ ಫಸ್ಟ್ ಏನು ಮಾಡಬೇಕು ಸೇ ಮೊದಲನೇದಾಗಿ ನಾವು ಬೇಯಿಸಿರೋ ಗೋಧಿ ರವೆನ ತಗೊಳ್ಳೋಣ ಸೋ ಅದನ್ನ ಅದರ ಜೊತೆಲಿ ಈಗ ನಮ್ಮ ಮಜ್ಜಿಗೆ ಸೋ ಮಜ್ಜಿಗೆನ ಸ್ವಲ್ಪ ನಾವು ಒಗ್ಗರಣೆ ಹಾಕೊಳ್ಳೋಣ ಓಕೆ ಮಜ್ಜಿಗೆಗೆ ಒಗ್ಗರಣೆ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹೌದು ಹೌದು ಓಕೆ ಸೋ ಇದು ಮಜ್ಜಿಗೆ ಮಾಡಿ ಇಟ್ಕೊಂಡ ಆಗಿದೆ ನಾವು ಹೌದು ಒಲೆ ಹಚ್ಚಿಕೊಳ್ಳ್ತೀನಿ ಪ್ರಮೇಹ ಮಿತ್ರ ತಯಾರಾಗಿದೆ ಓಕೆ ಡಾಕ್ಟರ್ ಟೆಸ್ಟ್ ಮಾಡಿ ಹೇಳಬಹುದು ಹೇಗಿದೆ ಅಂತ ಡೆಫಿನೆಟ್ಲಿ ಹೇಳ್ತೀನಿ ವೀಕ್ಷಕರೇ ಪ್ರಮೇಹ ಮಿತ್ರ ಅಂದ್ರೆ ಡಾಕ್ಟರ್ ಹೇಳಿದ್ರು ಈ ಗೋಧಿ ರವೆ ಅನ್ನೋದು ಎಲ್ಲಾ ಡಯಾಬಿಟಿಸ್ ಪೇಷಂಟ್ಸ್ ಗೆ ಫ್ರೆಂಡ್ ಇದ್ದ ಹಾಗೆ ಹಾಗಾಗಿ ಅದನ್ನ ಬಳಸಿ ನಾನು ಈ ರೆಸಿಪಿಯನ್ನ ಮಾಡಿದಿನಿ ಅಂತ ಹೇಳ್ತಾ ಇದ್ದಾರೆ ಸೋ ಈ ರೆಸಿಪಿಯನ್ನ ಹೇಗೆ ಮಾಡಿದ್ರು ಡಾಕ್ಟರ್ ರೀಕ್ಯಾಪ್ ನೋಡ್ಕೊಂಡು ಬನ್ನಿ ಪ್ರಮೇಹ ಮಿತ್ರ ಮಾಡುವ ವಿಧಾನ ಒಂದು ಪಾತ್ರೆಗೆ ಸಾಸಿವೆ ಜೀರಿಗೆ ಮಜ್ಜಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿ ಅದಕ್ಕೆ ಬೇಯಿಸಿದ ಗೋಧಿ ರವೆ ಮತ್ತು ಸೈಂಧವ ಲವಣ ಹಾಕಿ ಬೆರೆಸಿದರೆ ಪ್ರಮೇಹ ಮಿತ್ರ ಸವಿಯಲು ಸಿದ್ಧವಾಗಿರುತ್ತೆ ರೀಕ್ಯಾಪ್ ನೋಡಿದ್ರಿ ಅಲ್ಲ ಈಗ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಗೋಧಿ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ನೀವು ಹೇಳಿದಾಗೆ ತುಂಬ ಲೈಟ್ ಅನಿಸುತ್ತೆ ಬಾಯಲ್ಲಿಟ್ರೇ ಭಾಳ ಹಗುರ ಅನಿಸ್ತಾ ಇದೆ ಸೊ ಈಸಿಲಿ ಡೈಜೆಸ್ಟ್ ಆಗ್ಬೋದು ಆಮೇಲೆ ಆ ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿರೋದ್ರಿಂದ ಭಾಳ ಜನಕ್ಕೆ ಈ ಉಪ್ಪಿಟ್ಟಿಗೆ ಮೊಸರು ಹಾಕೊಂಡು ತಿನ್ನೋ ಅಂತ ಅಭ್ಯಾಸ ಇರುತ್ತೆ
सो आ टेस्ट इष्ट आगोरिगे खंडित ई टेस्ट इष्ट आगे आगुत्ते आ मज्जिगे फ्लेवर इदर जोते ब्लेंड आगिरोद्रिंद ನೀವು ಹೇಳಿದ ಹಾಗೆ ಟೇಸ್ಟ್ ಎನ್ಹಾನ್ಸ್ ಆಗಿದೆ. ಬರೀ ಉಪ್ಪಿಟ್ಟನ್ನು ಮಾಡ್ಕೊಂಡು ತೊಗೊಳ್ಳೋ ಬದಲು ಈ ರೀತಿಯಾಗಿ ತೊಗೊಂಡ್ರೆ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.